ಜಾರಕಿಹೊಳಿ ಸಿಡಿ ಕೇಸ್ ಸಂಬಂಧ ದೂರು ಕೊಟ್ಟಿದ್ದ ಯುವತಿಯ ಪೋಷಕರು ಎಸ್ಐಟಿಗೆ ಪತ್ತೆಯಾಗ್ತಾ ಇಲ್ಲ. ಯುವತಿ ಪೋಷಕರ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಿಕ್ಕೆ ಎಸ್ಐಟಿ ಮುಂದಾಗ್ತಾ ಇದೆ. ಆದರೆ ಎಫ್ಐಆರ್ ದಾಖಲಾದ ಬಳಿಕ ಯುವತಿಯ ಪೋಷಕರು ಮತ್ತು ಇಬ್ಬರು ಸಹೋದರರ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಯುವತಿ ಪೋಷಕರ ಹೇಳಿಕೆಗಾಗಿ ಈಗ ಬೆಳಗಾವಿಗೆ ಎಸ್ಐಟಿ ಟೀಮ್ ಮೇಲೆ ಹೋಗಿತ್ತು, ಬರೀ ಕೈಯಲ್ಲಿ ವಾಪಸ್ ಬರುವಂತಾಗಿದೆ. ಕಾರಣ ಯುವತಿಯ ಪೋಷಕರಾಗಲಿ ಅವರ ಸಹೋದರರಾಗಲಿ ಎಲ್ಲಿದ್ದಾರೆ ಏನು ಅನ್ನುವಂತಹ ಮಾಹಿತಿ ಇಲ್ಲ. ಒಂದು ವಿಡಿಯೋ ಹೇಳಿಕೆಯನ್ನ ಪ್ರಕಟ ಮಾಡಿದ್ರು, ಎಫ್ಐಆರ್ ಅನ್ನ ದಾಖಲು ಮಾಡಿದ ನಂತರದಲ್ಲಿ. ಆ ನಂತರದಲ್ಲಿ ಯುವತಿಯ ಪೋಷಕರು ಎಲ್ಲಿದ್ದಾರೆ, ಯಾಕೆ ಅವರು ಎಫ್ಐಆರ್ ಅನ್ನ ದಾಖಲು ಮಾಡಿಸಿದ ನಂತರದಲ್ಲಿ ಎಲ್ಲಿಗೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ ಅನ್ನುವಂತಹ ಹಲವಾರು ಪ್ರಶ್ನೆಗಳಿತ್ತು. ಈಗ ಎಸ್ಐಟಿ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಗಳನ್ನ ಕಲೆ ಹಾಕೋ ಸಲುವಾಗಿ ಯುವತಿಯ ಪೋಷಕರನ್ನ ಹುಡುಕಿ ಹೊರಟಿತ್ತು. ಆದರೆ ಬರೀ ಕೈಯಿಂದ ವಾಪಸ್ ಬರುವಂತಾಗಿದೆ. ಎಸ್ಐಟಿ ಟೀಮ್ಗೆ ಯಾವುದೇ ಮಾಹಿತಿಗಳಾಗ್ಲಿ ಯಾವುದೇ ಸುಳಿವುಗಳಾಗ್ಲಿ ಲಭ್ಯವಾಗಿಲ್ಲ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನಾಗೇಶ್ರಿಂದ. ನಾಗೇಶ್, ಯುವತಿಯ ಪೋಷಕರ ಬಗ್ಗೆ ಯಾವ ಸಣ್ಣ ಸುಳಿವು ಸಿಗ್ತಾ ಇಲ್ವಾ? ಹೇಗೆ ಎಸ್ಐಟಿಗೆ ಹಾಗಿದ್ರೆ ನಿರಾಸೆ ಮೂಡಿದೆಯಾ ಈ ಒಂದು ವಿಚಾರದಲ್ಲಿ? ದಿವ್ಯಜ್ಯೋತಿ, ಮಾಜಿ ಸಚಿವರಾದಂತ ಜಾರಕಿಹೊಳಿ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಬೆಳಗಾವಿಗೆ ಒಂದು ಟೀಮ್ ಹೋಗಿರುವಂತದ್ದು. ಯಾಕಂದ್ರೆ ಬೆಳಗಾವಿಯಲ್ಲಿ ಯುವತಿಯ ಪೋಷಕರು ನನ್ನ ಮಗಳು ಕಾಣೆಯಾಗಿದ್ದಾಳೆ ಅನ್ನುವಂತ ನಿಟ್ಟಿನಲ್ಲಿ ಒಂದು ದೂರನ್ನ ಕೊಟ್ಟಿದ್ರು. ಆ ದೂರಿನ ಕಂಪ್ಲೇಂಟ್ ಏನಿತ್ತು ಅದು ಎಸ್ಐಟಿಗೆ ವರ್ಗಾವಣೆ ಆದ ಬಳಿಕ ಅಲ್ಲಿ ಯುವತಿಯ ಪೋಷಕರ ಹೇಳಿಕೆಯನ್ನ ಪಡೆದುಕೊಳ್ಳಲಿಕ್ಕೆ ಎಸ್ಐಟಿ ಟೀಮ್ ಬೆಳಗಾವಿಗೆ 2 ದಿನಗಳ ಹಿಂದೆ ಹೋಗಿತ್ತು. ಆದ್ರೆ 2 ದಿನಗಳ ಹಿಂದೆ ಹೋದ ಎಸ್ಐಟಿ ಟೀಮ್ ಸದಸ್ಯರಿಗೆ ಅವರ ಪೋಷಕರ ಅಡ್ರೆಸ್ಗೆ ಹೋದಂತ ಸಂದರ್ಭದಲ್ಲಿ ಒಂದು ರೀತಿ ಶಾಕ್ ಆಗಿತ್ತು. ಯಾಕಂದ್ರೆ ಅಲ್ಲಿ ಹೋದಂತ ಸ್ಥಳದ ಅಡ್ರೆಸ್ ಯಾರೂ ಕೂಡ ಅಲ್ಲಿ ಯುವತಿಯ ಪೋಷಕರಿಗೆ ಸಂಬಂಧಪಟ್ಟಂತವರು ಯುವತಿಯ ಪೋಷಕರಾಗ್ಲಿ ಅಲ್ಲಿ ಯಾರೂ ಕೂಡ ಇರ್ಲಿಲ್ಲ. ಒಂದು ಮೂಲಗಳ ಪ್ರಕಾರ ಅಲ್ಲಿ ಜಾರಕಿಹೊಳಿಯವರ ಸಂಬಂಧಿಕರ ಮನೆಗಳಷ್ಟೇ ಇದ್ವು ಅನ್ನುವಂತ ಮಾಹಿತಿ ಇರುವಂತದ್ದು. ಹಾಗಾಗಿ ಎಸ್ಐಟಿ ಅಧಿಕಾರಿಗಳು ಅಲ್ಲಿದ್ದಂತ ಅಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿದ್ದಂತ ಪ್ರಮುಖ ಹೋಟೆಲ್ಗಳಿಗೆ ಹೋಗಿ ಸುತ್ತಾಟವನ್ನ ಮಾಡಿರುವಂತದ್ದು. ಯಾಕಂದ್ರೆ ಅಲ್ಲೂ ಕೂಡ ಏನಾದ್ರೂ ಇರಬಹುದು ಅನ್ನುವಂತ ಒಂದು ಅನುಮಾನ ಇರುತ್ತೆ. ಆ ಒಂದು ಕಾರಣಕ್ಕಾಗಿ ಅಲ್ಲಿಯೂ ಕೂಡ ಸುತ್ತಾಟ ಮಾಡಿ ನೋಡ್ತಾರೆ. ಎಲ್ಲೂ ಕೂಡ ಅವರ ಪೋಷಕರಾಗ್ಲಿ ಅವರ ತಮ್ಮಂದರಾಗ್ಲಿ ಯಾರೂ ಕೂಡ ಇರಲ್ಲ. ಅಲ್ಲಿ ಅವರನ್ನ ಸಂಪರ್ಕ ಮಾಡುವ ಪ್ರಯತ್ನವನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಮಾಡಿದ್ದಾರೆ. ಅಲ್ಲೂ ಕೂಡ ಅವರ ಸ್ವಿಚ್ ಆಫ್ ಮಾಡ್ಕೊಂಡಿರುವಂತದ್ದು. ಇವೆಲ್ಲವನ್ನ ನೋಡಿದಂತ ಸಂದರ್ಭದಲ್ಲಿ ಎಸ್ಐಟಿ ಅಧಿಕಾರಿಗಳು ಹೋದಂತ ಕೆಲಸ ಆಗತ್ತೆ ಮತ್ತೆ ಮರಳಿ ವಾಪಸ್ ಬರುವಂತ ಆಗಿದೆ. ಥ್ಯಾಂಕ್ ಯು ನಾಗೇಶ್ ನಿಮ್ಮೆಲ್ಲ ಮಾಹಿತಿಗೆ.